ನಾನು ಹೇಳ್ತೀನಿ ಬಿಜೆಪಿ ಅವರು ಇದನ್ನು ಮಾಡೇ ಮಾಡ್ತಾರೆ, ಆದ್ರೆ ಬಿಜೆಪಿ ಅವರಿಗೆ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೀರಿ, ಈ ಜನರ ಸಮಸ್ಯೆ ಬಾಕ್ಕೆ ಮಾತ್ರ ತಗೊಂಡು ಮತ ಹಾಕ್ತಾರೆ ಹೊರತು ಭಾವನಾತ್ಮಕ ವಿಚಾರದಲ್ಲಿ ಅವ್ರು ಏನು ಇವತ್ತು ಕೂಡ ಅದನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆಂಜನೇಯನ ಶಾಪ ಅವ್ರಿಗೆ ಬೀಳ್ತದೆ ಹೊರತು ಆಂಜನೇಯನ ಆಶೀರ್ವಾದ ನಮಗೆ ಬೀಳ್ತದೆ. ಈ ಬಿಜೆಪಿ ಅವರಿಗೆ ಸುಟ್ಟಕ್ಕ ಬಿಟ್ರೆ ಯಾವತ್ತು ಉಳಿಸಿದಾರೆ ಹೇಳ್ರಿ. ಹೌದು, ನಾನು ಇಲ್ಲ ಹೋದ ಸತಿ ಇಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲ, ನಾನು ಹೋದ ಸತಿ ಸಿಕ್ಕಾಕೊಂಡೆ. ಜೆ ಡಿ ಎಸ್ ಎ ಟಿಮ್ ಬಿ ಟಿಮ್ ಅನ್ನೋದು ಸ್ವಲ್ಪ ಬಂದಿದ್ದವಾಗಿಲ್ಲ ಅಂತ ಹೇಳಲ್ಲ. ಮತ್ತೆ ಈ ಕಡೆ ಭಾಗದಲ್ಲಿ ಮನೆ ಯಡಿಯೂರಪ್ಪ ಅವ್ರು ನೋಡಿ ಕೆಲವರು ಓಟ್ ಹಾಕಿಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಅದೆಲ್ಲ ಯಾಕಂದ್ರೆ ಅವ್ರು ಅವ್ರದೇ ಆಗಿರ್ತಕ್ಕಂಥ ಒಂದು ನಾಯಕತ್ವ ಕರ್ತವ್ಯ. ನೀವು ಕಾಲ್ ಮಾಡ್ಬೇಕಾದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡ್ತಾರೆ, ಇಲ್ಲಿ ಯಾರು ಲಾಯರ್ ಇದ್ದಾರ ನಂಗೆ ಗೊತ್ತಿಲ್ಲ, ಇಲ್ಲಿ ನೀವು ದಿನೇಶ್ ನೀವಿದ್ದೀರ, ವಾದ ಮಾಡ್ಬೇಕಾದ್ರೆ ಏನು ಕಾನೂನಲ್ಲಿ ಇಂಥ ಕೇಸ್ ಅಲ್ಲಿ ಅಂತ ಮಾಡ್ತಾರೆ ಎಲ್ಲ ಕೇಳಿ. ಇಲ್ಲಿ ಯಾರಾದ್ರೂ ಕಾನೂನಿನ ವಿರುದ್ಧವಾಗಿ ಚಟುವಟಿಕೆ ಮಾಡಿದ್ರೆ 100% ಮಾಡ್ತೀವಿ. ಅದು ಬಜರಂಗ ದಳ ಇರ್ಬೋದು, ಬಿ ಎಫ್ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು. ಜನರು ಇನ್ನು ಭಾವನಾತ್ಮಕಕ್ಕೆ ಅಷ್ಟೊಂದು ಬಗ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಇಲ್ಲ ಇವಾಗ. ಅವರಿಗೆ ಈ ಬಿಜೆಪಿ ಅವರಿಗೆ ಸುಟ್ಟಾಕ ಬಿಟ್ರೆ ಯಾವತ್ತು ಉಳಿಸಿದಾರೆ ಹೇಳ್ರಿ. ನೋಡ ಯಾವತ್ತು ಉಳಿಸಿದಾರ್ರಿ. ನಾನು ಹೇಳೋದು ಇವೆಲ್ಲ ಸಿಹಿ ಆಯ್ತು, ಎಲ್ಲಿಯೋ ತಣ್ಣಕ್ಕೆ ನೀರು ಕುಡಿತಾ ಇದೆ. ನೀವು ಸುಟ್ಟಾಕದ ನನ್ಗೆ ಏನಾರು ಬುಕ್ ಸಿಕ್ಕಿದ್ರೆ ಇದು ಮಾಡ್ತಿದ್ದಪ್ಪ, ಯಾಕೆ ಬೆಂಕಿ ಕಾಯಿಸಷ್ಟು ಚಳಿ ಏನಿಲ್ಲ ನನಗೆ ಅಂತ. ಮೋಸ್ಟ್ಲಿ ಈಶ್ವರಪ್ಪ ಅವ್ರಿಗೆ ಏನಾದ್ರು ಚಳಿ ಗಿಳಿ ಆಗಿತ್ತ ಏನ ತಗೊಂಡಿದ್ದಾರೆ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬಿಜೆಪಿ ಪ್ರಣಾಳಿಕೆನ ಕೊಡ್ತೀನಿ, ಅದನ್ನ ಅವ್ರ ಮನೇಲಿ ಹತ್ತಿರ ಇರ್ತದೆ. ಇನ್ನು ಯಾಕೆ ದುಡ್ಡು ಕೊಟ್ಟು ಹೊರಗಡೆ ಕಷ್ಟ ಪಟ್ಟು ತಗೋಬೇಕು? ಮೋಸ್ಟ್ಲಿ ಅವರ ಏನು ಚುನಾವಣೆ ಪ್ರಚಾರಕ್ಕೆ ಒಂದು ಇನ್ನು ತಂದಿರ್ತಾರಲ್ಲ ಏನು ಪಾಯಿಂಟ್ಸ್ ಹಾಕೊಂಡು ಬಂದಿರ್ತಾರೆ, ಅದು ಮೋಸ್ಟ್ಲಿ ಬೇರೆದ ಎಲ್ಲೋ ಅನ್ವಯ ಆಗತ್ತೆ ಇಲ್ಲಿ ತಂದು ಹೇಳಿರ್ಬೇಕನ್ನ. ಮೋಸ್ಟ್ಲಿ ಅದು ಮೋಸ್ಟ್ಲಿ ಮಂಡ್ಯ ಭಾಗ ಮತ್ತೆ ಗ್ರಾಮಾಂತರ ಭಾಗದಲ್ಲಿ ಹೇಳದ್ನ, ಹಾಸನ್ ಭಾಗದಲ್ಲಿ ಹೇಳದ್ನ, ಪಾಪ ಇಲ್ಲಿ ಬಂದು ಹೇಳ್ಬಿಟ್ಟಿದ್ದಾರೆ ಅವರು. ತುಂಬಾ ಆಸೆ ಇದೆ, ನೀವು ಸಹಕಾರ ಮಾಡಿದ್ರೆ ಅಚೀವ್ ಮಾಡ್ತೀನಿ. ಜನರು ಮತದಾರರು ತಯಾರಿದ್ದಾರೆ, ನಿಮಗೂ ನಿಮಗೂ ವಾತಾವರಣ ಚೆನ್ನಾಗಿ ಗೊತ್ತಿದೆ. ನನಗೆ ಸಂತೋಷ ಇದೆ, ದಟ್ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ನನ್ನ ಪ್ರೀತಿ ವಿಶ್ವಾಸದಿಂದ ಗೆಲ್ತೀನಿ. ಅವರು 40% ವರ್ಕೌಟ್ ಆಗಲ್ಲ, ಈಗ ಸ್ಟಾರ್ಟ್ ಮಾಡ್ತಾರೆ ಅವರು. ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ಅವ್ರು ಸ್ಟಾಪ್ ಮಾಡಿಟ್ಟಾರೆ. ವಿರೂಪಾಕ್ಷ ಅವ್ರು ಮಾತ್ರ ಪಾಪ ಸಿಕ್ಕಾಕೊಂಡ್ರು ಅವರು, ಅದು ಬಿಟ್ಟರೆ ಇನ್ನೆಲ್ಲರೂ ಇದ್ದಾರೆ. ಆದರೆ ಜನರು ಗೆಲ್ತಾರೆ ಇವತ್ತು, ಹಣ ಗೆಲ್ಲಲ್ಲ, 40% ಗೆಲ್ಲಲ್ಲ, ಇವತ್ತು ಜನರು ಗೆಲ್ತಾರೆ. ಜನರು ಗೆದ್ದರೆ ಕಾಂಗ್ರೆಸ್ ಗೆದ್ದಂಗೆ ಅಂತೇಳಿ ನನ್ನ ವಿಶ್ವಾಸ ಇದೆ. ಹೌದು, ನಾನು ಇಲ್ಲ ಹೋದ ಸತಿ ಇಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲ, ನಾನು ಹೋದ ಸತಿ ಸಿಕ್ಕಾಕೊಂಡೆ. ಜೆ ಡಿ ಎಸ್ ಎ ಟಿಮ್ ಬಿ ಟಿಮ್ ಅನ್ನೋದು ಸ್ವಲ್ಪ ಬಂದಿದ್ದವಾಗಿಲ್ಲ ಅಂತ ಹೇಳಲ್ಲ. ಮತ್ತೆ ಈ ಕಡೆ ಭಾಗದಲ್ಲಿ ಮನೆ ಯಡಿಯೂರಪ್ಪ ಅವ್ರು ನೋಡಿ ಕೆಲವರು ಓಟ್ ಹಾಕಿಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಅದೆಲ್ಲ ಮುಗಿಸ್ ಯಾಕಂದ್ರೆ ಅವರು ಅವ್ರದೇ ಆಗಿರ್ತಕ್ಕಂಥ ಒಂದು ನಾಯಕತ್ವ ಇರ್ತದೆ ಅವಾಗ ಆಗಿರೋದು. ಮತ್ತೆ ಕಾಂಗ್ರೆಸ್ಸಿನ ಮತಗಳು ಅಲ್ಲೇ ಉಳ್ಕೊಂಡು ಕೆಲವು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಈ ಸರ್ವ ಜನಾಂಗದ ಶಾಂತಿಯ ತೋಟ ಬಂದರೆ ನಮ್ಮಂಥವರಿಗೆ ಈ ಎ ಟಿಮು ಬಿ ಟಿಮು ಎಲ್ಲ ಅನ್ವಯ ಆಗೋದಿಲ್ಲ. ಅದಕ್ಕೆ ನಾನು ಐ ಮೀನ್ ಎ ಸೇಫ್ ಪ್ಲೇಸ್, ಚೆನ್ನಾಗಿದೆ, ಒಳ್ಳೆ ಇದೆ, ಪಕ್ಷ ಬೆಳೆಸ್ತಾ ಇದೆ. ನಿಮ್ಮಂಥವ್ರನ್ನ ಮಾತಾಡ್ಸೋದು, ಪ್ರಶ್ನೆ ತಗೊಳ್ತಕ್ಕಂಥ ಮಚ್ಚೆ ಇಲ್ಲದೆ ಇರತಕ್ಕಂಥ ಪ್ರಶ್ನೆ ತಗೊಳ್ತಕ್ಕಂಥ ಒಂದಿದ್ದಾವೆ, ಅದಕ್ಕೆಲ್ಲ ಹೌದಾ ಬರ್ಕೊಂಡಿದ್ದೀವಿ ಅಂತ. ನಾವು ಬರ್ಕೊಂಡಿಲ್ಲ, ಬಿಜೆಪಿ ಅವರು ಬರೀತಾ ಇದ್ದಾರೆ. ಅದೇನ್ ಗೊತ್ತಾ, ಸೀಟ್ಸ್ ನಾನು ಆನೆಸ್ಟ್ಲಿ ಹೇಳ್ತೀನಿ, ವಿ ನ್ಯೂ ಅಬೌಟ್ ದಿಸ್. ಅನಿವಾರ್ಯ ಅಲ್ಲ, ಕರ್ತವ್ಯ. ಕರ್ತವ್ಯ ನೀವು ಕಾಲ್ ಮಾಡ್ಬೇಕಾದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡ್ತಾರೆ, ಇಲ್ಲಿ ಯಾರು ಲಾಯರ್ ಇದ್ದಾರ ನಂಗೆ ಗೊತ್ತಿಲ್ಲ, ಇಲ್ಲಿ ನೀವು ದಿನೇಶ್ ನೀವಿದ್ದೀರ, ವಾದ ಮಾಡ್ಬೇಕಾದ್ರೆ ಏನು ಕಾನೂನಲ್ಲಿ ಇಂಥ ಕೇಸ್ ಅಲ್ಲಿ ಅಂತ ಮಾಡ್ತಾರೆ ಎಲ್ಲ ಕೇಳಿ. ಇಲ್ಲಿ ಹಂಗಾದ್ರೆ ನಾನು ಯಾಕೆ ಮಾಡಬಾರ್ದು, ಉದಾಹರಣೆ ಯಾಕೆ ಕೊಡಬಾರ್ದು ನೀವು? ಹಂಗಾದ್ರೆ ಆಯ್ತು, ಯಾರೇ ಆಗಲಿ, ಯಾವುದೇ ಸಂಘ ಸಂಸ್ಥೆ, ಅವರನ್ನು ನಾನು ಮಾಡ್ತೀವಿ ಅಂಥೇಳಿ ನಾವು ಹೇಳ್ತೀವಿ. ನೀವು ಫಸ್ಟ್ ಪ್ರಶ್ನೆ ಕೇಳೋದು, ಸರ್ ಬಜರಂಗ ದಳವನ್ನು ಮಾಡ್ತೀರಾ, ಸರ್ ಪಿ ಎಫ್ ನು ಮಾಡ್ತೀರಾ, ಬರದೆ ತೋರಿಸಿ ಉದಾಹರಣೆ. ನಾವು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಹಂಗಾದ್ರೆ ಇಂಥವ್ರು ಮಾಡ್ತೀವಿ, ಪ್ರಸ್ತಾಪ ಕೂಡ ಇಲ್ಲ. ಅವ್ರು ಕ್ಲಿಯರ್ ನೋಡಿ, ನೀವು ಯಾರಾದರೂ ಕಾನೂನಿನ ವಿರುದ್ಧವಾಗಿ ಚಟುವಟಿಕೆ ಮಾಡಿದ್ರೆ 100% ಮಾಡ್ತೀವಿ. ಅದು ಬಜರಂಗ ದಳ ಇರ್ಬೋದು, ಪಿ ಎಫ್ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು. ನನ್ನ ಸಂಘಟನೆ ನಾಳೆ ನನ್ನ ಅಭಿಮಾನಿಗಳ ಸಂಘನೋ, ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘನೋ, ಪತ್ರಿಕಾ ಮಿತ್ರ, ನಮ್ಮ ದೇಶದಲ್ಲಿ ಕದರ್ತಕ್ಕಂಥ ಸಂದರ್ಭದಲ್ಲಿ ಹೆಂಗ್ರಿ ನೀವು ಬಿಟ್ಕೊಳ್ತೀರಾ? ಮಕ್ಕಳು ಸಾಯ್ತಾ ಇರೋದು. ವೈ ಐ ಟೆಲ್ ಯು, ಒಂದು ಚುನಾವಣೆ ಆಯಿತು, ದಯವಿಟ್ಟು ನೀವು ನೆನ್ಪಿಟ್ಕೊಳ್ಳಿ, ಪರೇಶ್ ಮೇಸ್ತಾ ಅಂಥೇಳಿ ಒಂದು ಚುನಾವಣೆಯನ್ನು ಒಂದು ಸಾವಲ್ಲಿ ಚುನಾವಣೆ ಮಾಡಿದರು. ಇವತ್ತು ಅವ್ರದೇ ಪಕ್ಷದವರು, ಸಿ ಬಿ ಐ ಅವರು
ಏನಂತ ಕೊಟ್ಟರು, ಅದು ನ್ಯಾಚುರಲ್ ಸಾವು ಅಂತ. ಇವ್ರಿಗೆ ಮಾನ ಮರ್ಯಾದೆ ಇದೆ, ಅದು ಒಪ್ಕೊಳ್ಳೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಒಂದು ಸಾವಲ್ಲಿ ಚುನಾವಣೆ ಮಾಡಿ ಗೆದ್ದು ಮತ್ತೆ ಸಾಲಲಿಲ್ಲ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಂ ಎಲ್ ಎಸ್ನ ಪರ್ಚೇಸ್ ಮಾಡಿ, ಇದು ಸರಿನಾ ತಪ್ಪಾ ನೀವೇ ಯೋಚನೆ ಮಾಡಿ. ಇದು ಸಂವಿಧಾನನ ಏನ್ ಮಾಡೋದು, ಸೃಷ್ಟಿ ಮಾಡಿಬಿಟ್ರು ಅವರು. ಇವತ್ತು ಪಶ್ಚಾತ್ತಾಪ ಅವ್ರು ಪಡ್ತಾ ಇದ್ದಾರೆ, ನಾವಂತೂ ಅಲ್ಲ. ನಾವು ಪಶ್ಚಾತ್ತಾಪ ಪಡೋದಿಲ್ಲ. ನಾನು ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್, ವೆರಿ ವೆರಿ ಪ್ರೌಡ್. ಅವ್ರು ಎಷ್ಟೇ ಭಜನಂದವರು ಆಗಲಿ, ಎಷ್ಟೇ ತಿಪ್ಪರಲ್ಲಾಗ ಹುಡ್ಕೊಳ್ಳಿ, ಐ ಆಮ್ ವೆರಿ ಪ್ರೌಡ್. ಬಂಗಾರಪ್ಪ ಅವ್ರ ಮಗನಾಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ, ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ, ಎವ್ರಿ ವರ್ಡ್ ಐ ಸ್ಟ್ಯಾಂಡ್ ಬೈ ವಿತ್ ಮೈ ಲೀಡರ್ಸ್ ಆ್ಯಂಡ್ ನ್ಯಾಷನಲ್ ಲೀಡರ್ಸ್ ಆ್ಯಂಡ್ ಮೈ ಪಾರ್ಟಿ ವರ್ಕರ್ಸ್. ಜನರು ಇನ್ನು ಭಾವನಾತ್ಮಕಕ್ಕೆ ಅಷ್ಟೊಂದು ಬಗ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಇಲ್ಲ. ಇವಾಗ ಜನರಿಗೆ ಹೊಟ್ಟೆ ಹಸ್ತಿದೆ, ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಉತ್ತರ ಕೊಡಿ ಅಂತ. ಈಗ ನಾನು ನಿಮಗೆ ಹೇಳ್ತೀನಿ, ನೀವು ಮಚ್ಚೆ ಅಂತ ಹೇಳಿ ಕಾಣಿಸ್ತಾ ಇದೆ ಅಂತ ಹೊರತು ನಾನು ಒಪ್ಕೊಳ್ಳೋಂಗಲ್ಲ. ನನ್ನ ಇದಕ್ಕೆ ನಾನೇ ಹೋಗ್ಬಿಟ್ಟು ಮಚ್ಚೆ ಇಡಕ್ಕೆ ಹೋಗ್ಲ. ಇವತ್ತು ಅವ್ರು ನಾವು ಏನು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಆಗದೆ ಇರೋದ್ರಿಂದ ಇದನ್ನು ತಗೊಂಡಿದ್ದಾರೆ. ಆಯಿತು, ಯಾಕೆ ಪಿ ಎಫ್ ಅದು ತಗೊಳ್ಬೇಕಾಯ್ತು, ಈ ದೇಶದ ಪ್ರಜೆಗಳಲ್ವಾ. ಪಿ ಎಫ್ ಅವರು ಕೋರ್ಟಿಗೆ ಹೋಗಿ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ. ಈ ದೇಶದಲ್ಲಿ ಸಂವಿಧಾನ ಇದೆ, ಪಿ ಎಫ್ ಅವ್ರಿಗೂ ಕೂಡ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಇವತ್ತುವರೆಗೂ ಶಾಂತಿ ಕದನದಲ್ಲಿ ನೀವು ಮಾಧ್ಯಮದಲ್ಲಿ ಇವತ್ತು ಪಿ ಎಫ್ ಐದು ಬರೀತೀರಿ, ಬಜರಂಗ್ ದಳದವ್ರು ಬರೀತೀರಿ, ಮಹೇಂದ್ರ ಕುಮಾರ್ ಅವ್ರು ತೀರ್ಕೊಂಡು ಹೋದ ಮೇಲೆ ಅಂತೇಳಿ ಮತ್ತೆ ನೀವು ಯಾಕೆ ಹಂಗಾರೆ ಬರೀತೀರಿ? ನೀವು ಅದನ್ನ ಫಸ್ಟ್ ಹಾಕಬೇಕಾಯಿತು, ಬಜರಂಗ ದಳ ಇಲ್ಲ ಅನ್ನೋದನ್ನ ಇವರೇ ಸೃಷ್ಟಿ ಮಾಡಿ ಯಾರೋ ಮಾಡ್ತಾ ಇದ್ದಾರೆ ಅಂತ ನೀವು ಬರಿಬೇಕಾಗಿತ್ತು, ಬರೋದಿಲ್ಲ. ನಾನು ನಿಮಗೆ ಒಂದು ಹೇಳ್ತೀನಿ, ಆಂಜನೇಯನ ಬಗ್ಗೆ ಭಾಳ ದೊಡ್ಡ ದೊಡ್ಡ ನಾಯಕರು ಬಂದು ಮಾತಾಡಿದರು. ನನ್ನ ಮನೆ ಮಂತನ ದೇವರು ಆಂಜನೇಯ, ಮಂಚಿ ಆಂಜನೇಯ, ಅಲ್ಲಿ ಸುಮಾರು 1.5 ಲಕ್ಷ ಜನರು ಸೇರ್ತಾರೆ, ತಲೆ ಕೆಟ್ಟು ಸೇರಲ್ಲ. ಅದಕ್ಕೆ ಮೊನ್ನೆ ನಾನು ಕೂಡ ಹೋಗಿದ್ದೆ, ಏನು ನಾನು ತಲೆ ಕೆಟ್ಟು ಹೋಗ್ತೀನ ರೀ? ನಮ್ಮ ಆಂಜನೇಯ ರೀ, ನಮ್ಮ ಮನೆ ದೇವರದು, ನಮ್ಮ ಮಂತನದ ದೇವರು. ನಾನು ಅದನ್ನು ಆಶೀರ್ವಾದ ತಗೊಂಡು ನಾನು ಚುನಾವಣೆ ಹೊಂಟವನು. ಇವರು ಭಾವನಾತ್ಮಕದ ಮೇಲೆ ಎಷ್ಟು ಜನರು ಬಲಿಯಾಗಿದ್ದಾರೆ ನೀವೇ ಹೇಳಿದ್ರಿ. ನೀವು ಹಾಕಲಿಲ್ಲ ಅಂದಿದ್ರೆ, ಇದನ್ನು ಹಾಕಲಿಲ್ಲ ಅಂದ್ರೆ ಆ ಪ್ರಶ್ನೆ ಉದ್ಭವ ಆಗುತ್ತೆ, ಅದು ಉದ್ಭವ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಹಲಾಲ್ ಕಟ್ ಉದ್ಭವ ಆಗುತ್ತೆ. ನಾನು ಹೇಳ್ತೀನಿ, ಬಿ ಜೆ ಪಿ ಅವರು ಇದನ್ನು ಮಾಡೇ ಮಾಡ್ತಾರೆ. ಆದರೆ ಬಿ ಜೆ ಪಿ ಅವರಿಗೆ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೀರಿ, ಈ ಜನರ ಸಮಸ್ಯೆ ಬಗ್ಗೆ ಮಾತ್ರ ತಗೊಂಡು ಮತ ಹಾಕ್ತಾರೆ ಹೊರತು ಭಾವನಾತ್ಮಕ ವಿಚಾರದಲ್ಲಿ ಅವ್ರು ಏನು ಇವತ್ತು ಕೂಡ ಅದನ್ನು ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆಂಜನೇಯನ ಶಾಪ ಅವರಿಗೆ ಬೀಳ್ತದೆ ಹೊರತು ಆಂಜನೇಯನ ಆಶೀರ್ವಾದ ನಮಗಿರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.